ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಬೇಕಾದರೂ ಆಕಾಂಕ್ಷಿ ಆಗಬಹುದು. ಸೋಮಣ್ಣ ಆಕಾಂಕ್ಷಿ ಆಗೋದ್ರಲ್ಲಿ ತಪ್ಪೇನಿದೆ? ತಪ್ಪೇನೂ ಇಲ್ಲ. ತುಮಕೂರಿನಲ್ಲಿ ಈ ರೀತಿಯಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸದಾನಂದ ಗೌಡರು ಕೇಳಿದವರಿಗೆಲ್ಲ ಕೊಡಕ್ಕಾಗಲ್ಲ ಅಂದ್ರೆ ಮತ್ತೊಂದ್ ಕಡೆ ಯಡಿಯೂರಪ್ಪ ಅವರು ಆ ಸ್ಥಾನಕ್ಕೆ ಯಾರು ಬೇಕಾದರೂ ಆಕಾಂಕ್ಷಿ ಆಗಬಹುದು. ಸೋಮಣ್ಣ ಅವರು ಅದರಲ್ಲಿ ಒಬ್ಬರು ಆಕಾಂಕ್ಷಿ ಆಗಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ, ಏನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದಕ್ಕೆ ಮತ್ತೊಂದಷ್ಟು ಜನ ಬಹಿರಂಗ ಪೈಪೋಟಿ ಮಾಡುವ ಸಾಧ್ಯತೆ ಇದ್ದಂಗಿದೆ. ತಪ್ಪೇನಿದ್ದರೆ ಯಾರ್ ಬೇಕಾದ್ರೂ ಆಗುವುದು. ಒಟ್ಟಿನಲ್ಲಿ ಅಂತಿಮವಾಗಿ ತೀರ್ಮಾನ ಕೇಂದ್ರ ಬರ್ತವೆ. ತಪ್ಪೇನಿದ್ದರೆ ಯಾರ್ ಬೇಕಾದ್ರೂ ಆಗುವುದು. ಒಟ್ಟಿನಲ್ಲಿ ಅಂತಿಮವಾಗಿ ತೀರ್ಮಾನ ಕೇಂದ್ರ ಬರ್ತವೆ. ಮಾಜಿ ಸಿಎಂ ಹಾಗೆ ಬಿಜೆಪಿಲಿ ಹಿರಿಯ ನಾಯಕರು ಕೂಡ ಹೌದು ಯಡಿಯೂರಪ್ಪ ಅವರು. ಸೋಮಣ್ಣ ಅವರು ಕೂಡ ಇಂಗಿತ ವ್ಯಕ್ತಪಡಿಸಿದ್ದಾರೆ ಈ ಒಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂದಾಗ. ತಪ್ಪೇನಿದೆ, ಎಲ್ಲವೂ ಕೂಡ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್ ಅಲ್ವಾ, ಕೇಂದ್ರ ಅಲ್ವಾ. ಬಟ್ ಆಕಾಂಕ್ಷಿಯನ್ನ ಇಟ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ.